ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ವಿಡಿಯೋ ನೋಡ್ತಾ ಇದ್ರೆ ಅಂದ್ಕೊಂಡಿದ್ದೀನಿ ಇಂದು ಏಪ್ರಿಲ್ ಇಪ್ಪತ್ತೊಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಬಿಡುಗಡೆ ಮಾಡ್ತಾ ಇದ್ದರೆ ಯಾವ ರೀತಿ ಒಂದು ರಿಸಲ್ಟನ್ನು ಚೆಕ್ ಮಾಡೋದು ಮತ್ತು ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಎರಡು ಇಲ್ದೇವರೋರು ಯಾವ ರೀತಿ ಚೆಕ್ ಮಾಡೋದು ಆನ್ಲೈನಲ್ಲಿ ಫುಲ್ ಮಾಹಿತಿ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನೆಲ್ಗೆ ಸೂರ್ಯರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳಿ ವೀಡಿಯೋಗಳಿಗೆ ಕೆಂಪು ಬಟನ್ ಸಬ್ಕ್ರೈಬ್ ಇದೆ ಇದು ಹೆಚ್ಚಿನ ವಿಡಿಯೋಗಳಿಗೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಸ್ಕ್ರೀನ್ ಮೇಲೆ ಒಂದು ಒಂದು ಕೋಡ್ ಬರ್ತಾ ಇದೆ ಇದನ್ನು ನೀವು ಬೇಕು ಗೂಗಲಲ್ಲಿ ಟೈಪ್ ಮಾಡಬೇಕಾಗುತ್ತೆ ಕರ್ ರಿಸಲ್ಟ್ ಡಾಟ್ ಇನ್ ಅಂತ ಹೇಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲೂ ಲಿಂಕನ್ನು ಕೊಟ್ಟಿರ್ತೀನಿ ಬೇಕಂದರೆ ನೀವು ಗೂಗಲಲ್ಲಿ ಹೋಗಿ ಕರ್ ರಿಸಲ್ಟ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಇನ್ನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಗೂಗಲಲ್ಲಿ ಆದರೂ ಚೆಕ್ ಮಾಡ್ಕೊಳ್ಳಿ ಕ್ರೂಮಲ್ಲಿ ಆದರೂ ಚೆಕ್ ಮಾಡ್ಕೊಳ್ಳಿ ನಂತರ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮತ್ತು ಇನ್ನೂ ಬೇರೆ ಬೇರೆ ಎಕ್ಸಾಮ್ ಲಿಸ್ಟನ್ನು ತೋರಿಸುತ್ತೆ ನೀವು ಸೆಕೆಂಡ್ ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಲ್ ಟಿಕೆಟ್ ಮೇಲೆ ಏನು ನಂಬರ್ ಇರುತ್ತೆ ಆ ಒಂದು ಪಾಲ್ ಟಿಕೆಟ್ ನಂಬರನ್ನು ಹಾಕಬೇಕಾಗುತ್ತೆ ಮತ್ತು ನೀವು ಕಾಮರ್ಸ್ ಸ್ಟೂಡೆಂಟ್ಸ ಆರ್ಟ್ಸ್ ಸ್ಟೂಡೆಂಟ್ಸ ಸೈನ್ಸ್ ಡಿಪ್ಲೊಮಾನ ಅಥವಾ ಇನ್ನಿತರ ಯಾವುದಾದ್ರೂ ಕೋರ್ಸ್ ಮಾಡಿದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಅಂಕವನ್ನು ತೆಗೆದುಕೊಂಡಿದ್ದೀರಾ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ ಫೇಲ್ ಆಗಿದ್ದೀರಾ ಫುಲ್ ಡೀಟೇಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಆ ಒಂದು ವೆಬ್ಸೈಟ್ನಲ್ಲೇ ಗೊತ್ತಾಗುತ್ತೆ ಇನ್ನು ಹನ್ನೊಂದು ಗಂಟೆಗೆ ರಿಸಲ್ಟ್ ಬರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗಳು ಹತ್ತಿರ ಎಂಟರಿಂದ ಹತ್ತು ಲಕ್ಷ ವಿದ್ಯಾರ್ಥಿಗಳು ಅಥವಾ ಹೆಚ್ಚಿಗೆನೇ ಇರ್ಬೋದು ಎಲ್ಲರೂ ಅಟ್ ಎ ಟೈಮ್ ಸರ್ಚ್ ಮಾಡೋದ್ರಿಂದ ಸಮ್ ಟೈಮ್ಸ್ ಆ ಒಂದು ವೆಬ್ಸೈಟ್ ಆಗಿರ್ಬೋದು ಸರ್ವರೇ ಎರರ್ ಆಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಸರ್ಚ್ ಮಾಡಿ ಇನ್ ಕೇಸ್ ಒಂದು ಗಂಟೆ ಎರಡು ಗಂಟೆ ಆದರೂ ಕೂಡ ನಿಮಗೆ ರಿಸಲ್ಟ್ ಇಲ್ಲ ಅಂದರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ನೆಟ್ವರ್ಕ್ ಇಲ್ಲದೆ ಚೆಕ್ ಮಾಡೋದು ಅಂತ ದಯವಿಟ್ಟು ಅದಕ್ಕೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಿನ ಕ್ಯಾಂಪು ಬಟನ್ ಇದೆ ಇನ್ ಕೇಸ್ ನಿಮ್ಮದು ಸರ್ವರ್ ಎರರ್ ಬಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈ ರೀತಿ ಸರ್ವರ್ ಬರುತ್ತೆ ಈ ರೀತಿ ಬಂದರೆ ಯಾವ ರೀತಿ ಚೆಕ್ ಮಾಡೋದು ಅಂತ ಸದ್ಯದಲ್ಲೇ ವಿಡಿಯೋ ಬರುತ್ತೆ ಥ್ಯಾಂಕ್ ಯು